ಬಿಜೆಪಿಗೆ ರಾಹುಲ್ ಗಾಂಧಿಯವರ ಎಂಟ್ರಿ ಕೋಲಾರದಿಂದ ಚುನಾವಣಾ ಪ್ರಚಾರ ಶುರು ಜೈ ಭಾರತ್ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ ರಾಹುಲ್ ಗಾಂಧಿ ಕೋಲಾರ ಹೊರವಲಯದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳು ಭಾಗಿಯಾಗುತ್ತಾರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇದೆ ಕೋಲಾರ ಸಮಾವೇಶವನ್ನು ಮುಗಿಸಿಕೊಂಡು ಸಂಜೆ ಬೆಂಗಳೂರಿಗೆ ಬರ್ತಾರೆ ಸಂಜೆ 5:30 ಕ್ಕೆ ಪೌರಕಾರ್ಮಿಕರ ಜೊತೆಗೆ ರಾಹುಲ್ ಗಾಂಧಿ ಅವರು ಸಂವಾದವನ್ನು ನಡೆಸುತ್ತಾರೆ ಬೆಂಗಳೂರಿನ ಜೆಪಿ ನಗರದಲ್ಲಿ ಸಂವಾದ ಕಾರ್ಯಕ್ರಮ ಇದೆ ಸಂಜೆ 6:45 ಕ್ಕೆ ಹೊಸ ಕೆಪಿಸಿಸಿ ಕಚೇರಿಯನ್ನು ಉದ್ಘಾಟನೆ ಮಾಡುತ್ತಾರೆ ಇಂದಿರಾ ಗಾಂಧಿ ಭವನ ಇಂದಿರಾ ಗಾಂಧಿ ಭವನವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ರಾಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಣದೀಪ ಸಿಂಗ್ ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಭಾಗಿಯಾಗುತ್ತಾರೆ ಬೆಂಗಳೂರಿನಲ್ಲಿ ಇವತ್ತು ವಾಸ್ತವ್ಯ ಹೂಡಿ ನಾಳೆ ಬೀದರ್ನಲ್ಲಿ ಪ್ರಚಾರವನ್ನು ನಡೆಸುತ್ತಾರೆ ರಾಹುಲ್ ಗಾಂಧಿ ಸೊ ಇವತ್ತು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿ ಕಂಡುಬರ್ತಾ ಇದೆ ಕೋಲಾರದಿಂದ ಚುನಾವಣಾ ಪ್ರಚಾರವನ್ನು ಇವತ್ತು ಶುರು ಮಾಡುತ್ತಾರೆ ಜೈ ಭಾರತ್ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ಭಾಗವಹಿಸುವಂತದ್ದು ಕೋಲಾರ ಹೊರವಲಯದಲ್ಲಿ ಇದಕ್ಕೋಸ್ಕರ ಬೃಹತ್ ವೇದಿಕೆಯೂ ಸಹ ನಿರ್ಮಾಣವಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳು ಭಾಗಿಯಾಗುತ್ತಾರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಕೋಲಾರ ಸಮಾವೇಶವನ್ನು ಮುಗಿಸಿಕೊಂಡು ಸಂಜೆ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ಜೊತೆಗೆ ರಾಹುಲ್ ಗಾಂಧಿ ಅವರು ಸಂವಾದ ನಡೆಸುತ್ತಾರೆ ಜೆಪಿ ನಗರದಲ್ಲಿ ಸಂಜೆ 6:45 ಕ್ಕೆ ಹೊಸ ಕೆಪಿಸಿಸಿ ಕಚೇರಿಯನ್ನು ಉದ್ಘಾಟನೆ ಮಾಡುತ್ತಾರೆ ಇಂದಿರಾ ಗಾಂಧಿ ಭವನ ಅಂತ ಈ ಒಂದು ಹೊಸ ಕೆಪಿಸಿಸಿ ಕಚೇರಿಗೆ ನಾಮಕರಣವನ್ನು ಮಾಡಲಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಣದೀಪ ಸಿಂಗ್ ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರು ಭಾಗಿಯಾಗುತ್ತಾರೆ ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ವಾಸ್ತವ್ಯ ಹೂಡಿ ನಾಳೆ ಬೀದರ್ನಲ್ಲಿ ಪ್ರಚಾರವನ್ನು ಕೈಗೊಳ್ತಾರೆ ಹತ್ತನೇ ತಾರೀಕು ಫಿಕ್ಸ್ ಆಗಿತ್ತು ನಾವೇ ಕೆಪಿಸಿಸಿ ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸೊ ಕೋಲಾರದ ಹೊರವಲಯದಲ್ಲಿ ಬೃಹತ್ ವೇದಿಕೆ ಇದಕ್ಕೋಸ್ಕರ ನಿರ್ಮಾಣ ಆಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ನೋಡಿ ಯಾವ ರೀತಿಯಾಗಿ ಬೃಹತ್ ವೇದಿಕೆ ಮತ್ತು ಕಾರ್ಯಕ್ರಮ ನಡೆಯುವ ಸ್ಥಳವನ್ನು ಗಮನಿಸ್ತಾ ಇದ್ದೀವಿ ರಾಹುಲ್ ಗಾಂಧಿಯವರು ಇವತ್ತು ಅಬ್ಬರಿಸಿ ಬೊಬ್ಬಿರಿಯಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಪರವಾಗಿ ಇವತ್ತು ಪ್ರಚಾರವನ್ನು ಮಾಡ್ತಾರೆ ಚುನಾವಣೆಯಲ್ಲಿ ಮತ ಹಾಕಿ ಅನ್ನುವ ಒಂದು ಮನವಿಯನ್ನು ರಾಜ್ಯದ ಜನತೆಗೆ ಮಾಡಿಕೊಳ್ಳಬಹುದು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಸೇರುವಂಥ ನಿರೀಕ್ಷೆ ಇದೆ ಸೊ ಜೈ ಭಾರತ್ ರ್ಯಾಲಿ ಈ ಒಂದು ಜೈ ಭಾರತ್ ರ್ಯಾಲಿಯನ್ನು ಯಶಸ್ವಿಗೊಳಿಸಲಿಕ್ಕೆ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ತುದಿಗಾಲಲ್ಲಿ ನಿಂತಿರ್ತಕ್ಕಂಥದ್ದು ಸೊ ಕೋಲಾರ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳು ಇದೇ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ